ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗ್ತಾ ಇದೆ. ಆಟಕ್ಕೆ ದಿಢೀರ್ ದಿಕ್ಕು ಬದಲಾಯಿಸಿ ಬದಲಿ ಆಟಗಾರನಿಗೆ ಅವಕಾಶ ಸಿಕ್ಕಿದೆ. ತಮ್ಮ ವಿರುದ್ಧ ಟೀಕಿಸಿ ಪಾರ್ಟಿ ಬಿಟ್ಟಿದ್ದಂಥ ಮುದ್ದ ಹನುಮೇಗೌಡರಿಗೆ ತಂಡದ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಚೆಕ್ಮೇಟ್ ಇಟ್ಟಿದ್ದಾರೆ. ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ಗೆ ಭಾಗ್ಯದ ಬಾಗಿಲು ತೆರೆಯೋ ಸಾಧ್ಯತೆ ಇದೆ. ಲೋಕಸಭಾ ರಣಕಣ ದಿಢೀರ್ ಯೂಟರ್ನ್ ಹೊಡೆಯುತ್ತಿದೆ. ಕಲ್ಪತರು ನಾಡಿನಲ್ಲಿ ಪಕ್ಷಕ್ಕೆ ಯಾರು ಕಲ್ಪವೃಕ್ಷ ಆಗ್ತಾರೆ ಅನ್ನೋದು ಕಾಂಗ್ರೆಸ್ ಚಿಂತೆ ಕಾಡ್ತಿದೆ. ಕಾಂಗ್ರೆಸ್ನಿಂದ ಬೈದಾಡಿ ಎದ್ದೋಗಿದ್ದ ಮಾಜಿ ಸಂಸದ ಮುದ್ದ ಹನುಮೇಗೌಡ ಎಲೆಕ್ಷನ್ ಹೊತ್ತಲ್ಲಿ ಮತ್ತೆ ಪಕ್ಷಕ್ಕೆ ರಿಟರ್ನ್ ಆಗಿದ್ರು. ಮುದ್ದ ಹನುಮೇಗೌಡ ಸ್ಪರ್ಧೆ ಎನ್ನುತ್ತಿದ್ದ ಕಾಂಗ್ರೆಸ್ನಲ್ಲಿ ದಿಢೀರ್ ಟ್ವಿಸ್ಟ್ ಸಿಕ್ಕಿದೆ. ತುಮಕೂರು ಲೋಕಸಭೆ ಕದನದಲ್ಲಿ ಅಚ್ಚರಿಯ ಬೆಳವಣಿಗೆ. ಗೊಬ್ಬಿ ಶಾಸಕ ಶ್ರೀನಿವಾಸ್ ಪತ್ನಿ ಭಾರತಿ ಹೆಸರು ಮುನ್ನೆಲೆಗೆ. ಗೃಹ ಸಚಿವ ಪರಂ ಪರಮಾಪ್ತ, ರಾಜಣ್ಣರ ಸ್ನೇಹಿತ ಮಾಜಿ ಸಂಸದ ಮುದ್ದ ಹನುಮೇಗೌಡರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ರು. ಗೆಲುವೇ ಮಾನದಂಡ ಆಗಿಸಿಕೊಂಡಿದ್ದ ಕಾಂಗ್ರೆಸ್ ತುಮಕೂರಿನಲ್ಲಿ ಪ್ರಯೋಗಕ್ಕೆ ಮನಸ್ಸು ಮಾಡೋದಿಲ್ಲ ಎಂದೇ ವಿಶ್ಲೇಷಣೆ ಮಾಡಲಾಗಿತ್ತು. ಆದ್ರೆ ಏಕಾಏಕಿ ಹೊಸ ಹೆಸರು ರೇಸ್ಗೆ ಸದ್ದಿಲ್ಲದೆ ಎಂಟ್ರಿ ಕೊಟ್ಟಿದ್ದು ಅಚ್ಚರಿ ಮತ್ತು ಕುತೂಹಲಕ್ಕೆ ಕಾರಣ ಕೊಟ್ಟಿದೆ. ಮಹಿಳಾ ಅಭ್ಯರ್ಥಿ ಹೆಸರು ಪ್ರಸ್ತಾಪಿಸಿದ ಕೈಪಡಿ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್ ಹೆಸರನ್ನ ತೇಲಿಬಿಟ್ಟಿದೆ. ದಿಢೀರ್ ತೇಲಿ ಬಂತು ಭಾರತಿ ಶ್ರೀನಿವಾಸ್ ಅವರ ಹೆಸರು. ಹೊಸ ಹೆಸರು ಸೂಚಿಸಿದ್ರ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್. ಮಾಜಿ ಸಂಸದ ಮುದ್ದ ಹನುಮೇಗೌಡ ಅವರ ವಕಾಲತ್ತು ವಹಿಸಿದ್ದ ಎಸ್ ಆರ್ ಶ್ರೀನಿವಾಸ್ಗೆ ಡಿಸಿಎಂ ಡಿಕೆಶಿ ಪರ್ಯಾಯ ಆಯ್ಕೆ ಕಲ್ಪಿಸಿದ್ದಾರೆ. ಮುದ್ದ ಹನುಮೇಗೌಡರು ಬೇಡ, ನಿಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಿ ಅಂತ ಸೂಚ್ಯವಾಗಿ ತಿಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಈ ಮೂಲಕ ಕ್ಷೇತ್ರದಲ್ಲಿ ಹರಿದಾಡ್ತಿದ್ದ ಮುದ್ದ ಹನುಮೇಗೌಡ ಹೆಸರನ್ನ ತಿರಸ್ಕರಿಸುವ ಮುನ್ಸೂಚನೆಯನ್ನ ಡಿಕೆಶಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷರೇ ನನ್ನ ಪತ್ನಿ ಹೆಸರು ಪ್ರಸ್ತಾಪ ಮಾಡಿದ್ದಾರೆ, ಅಧ್ಯಕ್ಷರು ಒತ್ತಾಯಿಸಿದ್ರೆ ಸ್ಪರ್ಧೆ ಅನಿವಾರ್ಯ ಎಂದ ವಾಸು. ಈ ಬೆಳವಣಿಗೆ ಬಗ್ಗೆ ಖುದ್ದು ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾಹಿತಿ ಕೊಟ್ಟಿದ್ದಾರೆ. ಮಹಿಳಾ ಕೋಟೆದಲ್ಲಿ ನನ್ನ ಪತ್ನಿಗೆ ಟಿಕೆಟ್ ಕೊಡ್ತೀನಿ ಎಂದಿದ್ದಾರೆ. ಈ ವೇಳೆ ನನಗೆ ಚುನಾವಣೆ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿದ್ದೀನಿ, ಆದ್ರೆ ಪಕ್ಷದ ಅಧ್ಯಕ್ಷರು ಒತ್ತಾಯಿಸಿದ್ರೆ ಸ್ಪರ್ಧೆ ಅನಿವಾರ್ಯ ಎಂದಿದ್ದಾರೆ. ಇನ್ನು ಶ್ರೀನಿವಾಸ್ ಪತ್ನಿ ಭಾರತಿ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು, ವಿಧಾನಸಭಾ ಚುನಾವಣಾ ಗೆಲುವಿನ ಬಳಿಕ ಡಿ ಕೆ ಸುರೇಶ್ ಅವರೇ ಲೋಕಸಭೆಗೆ ಹೆಸರು ಪ್ರಸ್ತಾಪಿಸಿದ್ರು ಎಂದಿದ್ದಾರೆ. ಹೆಣ್ಮಕ್ಳು ಇದರಲ್ಲಿ ನಿಮ್ಮ ಮನೆಯವರು ಸಮರ್ಥರಿದ್ದಾರೆ ನಿಲ್ಲಿಸು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದಾರೆ. ನಾನು ಅದನ್ನ ನಮಗೆ ಆಗಲ್ಲ ಅಂತ ಹೇಳಿದ್ದೀನಿ, ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇಲ್ಲದೆ ಪಾರ್ಟಿ ಅಧ್ಯಕ್ಷರು ಒತ್ತಾಯ ಮಾಡಿದ್ರೆ ಏನು ಮಾಡೋಕ್ಕೆ ಬರಲ್ಲ. ನಾವು ಹೈಕಮಾಂಡ್ ಪಕ್ಷ ನಮ್ಮದು, ಅವ್ರು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ. ಆದರೆ ಪ್ರಾಮಾಣಿಕವಾಗಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ನಮ್ಮ ಅಧ್ಯಕ್ಷರಿಗೆ ತಲುಪಿಸಿದ್ದೀನಿ. ನಾನು ಗೊತ್ತಿಲ್ಲ, ನನಗೆ ಮುಂಚೆಯಿಂದ ಅದೊಂದು ಸ್ವಲ್ಪ ನಡೀತಾ ಇತ್ತು. ನಾವು ಎಲೆಕ್ಷನ್ ಆದಮೇಲೆ ವಿಶ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಡಿ ಕೆ ಶಿ ಸರ್ ಮನೆಗೆ, ಅಲ್ಲೂ ಸುರೇಶ್ ಸರ್ ಹೇಳಿದ್ರು ನಾವೆಲ್ಲ ತಮಾಷೆಗಳಿದ್ದಾರೆ ಅದೆಲ್ಲ ನಮಗೆಲ್ಲ ಆಗುತ್ತೆ ಅಂತ ಅನ್ನೋ ಭಾವನೆ ನಮಗಿತ್ತು. ಒಟ್ಟಾರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನವನ್ನ ದೆಹಲಿಗೆ ಕೊಡುಗೆ ನೀಡುವ ಸವಾಲಿದೆ. ಜಿಲ್ಲೆಯ ಸಚಿವರುಗಳ ಹೆಗಲಿಗೆ ಹೊಣೆಗಾರಿಕೆ ಇದೆ. ಇದೇ ಕಾರಣಕ್ಕೆ ಮಾಜಿ ಸಂಸದ ಮುದ್ದ ಹನುಮೇಗೌಡರ ಘರ್ ವಾಪಸಿಗೆ ಪಕ್ಷ ಹಸಿರು ನಿಶಾನೆ ತೋರಲಾಗಿತ್ತು. ಈಗ ಆಟ ಬದಲಿಸಿದ ಡಿಕೆಶಿ ಹೊಸ ಆಟಗಾರನನ್ನ ಅಖಾಡಕ್ಕೆ ಇಳಿಸುವ ಪ್ಲಾನ್ ರೂಪಿಸಿದ್ದಾರೆ. ಆದ್ರೆ ಈ ಆಟ ಎಲೆಕ್ಷನ್ ನಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಮತದಾರ ಎಂಬ ಅಂಪೈರ್ ನಿರ್ಧಾರ ಮಾಡಲಿದ್ದಾನೆ. ಮಧು, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.